ಕಡಿಬೇಕು ಅಂತ ಹೇಳಿದ್ರು ಎಲ್ಲ ಒಂದು 3-4 ವರ್ಷದ ಏಜ್ ಮರ ಇರೋಲ್ಲ. ಇದನ್ನು ಉಳಿಸ್ಕೊಂಬಂದ್ರೆ ಇದನ್ನು ಉಳಿಸ್ಕೊಂಡ್ರೆ ರಾಮ್ ಅಂತ ಒಬ್ರು ಇಲ್ಲಿ ಲೋಕದಲ್ಲಿ ಬಂದಿದ್ದು, ಆಮೇಲೆ ನನ್ನ ಎಕ್ಸ್ಪರ್ಟೀಸ್ ಆಗಿ ಕರ್ಸ್ಕೊಂಡ್ರು. ನಮಗೆ ಮುಂಚೆ ಇದ್ದು ನಾನು ಜೈಮಲಲ್ಲಿ ಸಜಾಪುರದ ಮಾಡಿ ಎಕ್ಸ್ಪರ್ಟೀಸ್ ಅದನ್ನೇ ಇಲ್ಲಿ ಸಜೆಸ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಸತ್ಯಸಾಯಿ ಇದ್ರಲ್ಲಿ ನಮ್ಗೆ ಜಾಗ ಕೊಟ್ಟಿದ್ರು. ಇಲ್ಲಿ ಹತ್ರ ಹಾರ್ಡ್ಲಿ ಒಂದು 500 meters ಇದೆ, ಅಕ್ಲಮಡೈಸ್ ಆಗುತ್ತೆ, ಈಸಿಗೆ ಸರ್ವೈವ್ ಆಗುತ್ತೆ, ಅದೇ ಪ್ರೊಸೆಸ್ ಆಗ್ತಾ ಇದೆ. ಬಟ್ ನಮ್ಮ ಹತ್ರ ಏನಾದ್ರೆ ಎಕ್ಸ್ಪೀರಿಯನ್ಸ್ ಟೀಮ್ ಇಲ್ಲ ಆ್ಯಕ್ಚುಲಿ. ಇವರೇ ಕೆಲಸದವ್ರು ಕೊಡ್ತಾರೋದ್ರಿಂದ ಇಲ್ಲಿ ಲೋಕಲ್ ಇದ್ರಿಂದ ಕೊಡ್ತಾ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಟ್ರೈನ್ ಮಾಡೋಕ್ಕೆ ಇವತ್ತು ಒಂದು ದಿವಸ ನಾವು ಎಕ್ಸ್ಪೆರಿಮೆಂಟ್ ಆಗ್ತದೆ. ಅದು ಆಗುತ್ತೆ ಆ್ಯಕ್ಚುಲಿ ನಾವು ಒಂದೆರಡು ಮೂರು ಮರ ಆಗಿದ ತಕ್ಷಣ ನಮ್ಗೆ ಏನಾಗುತ್ತೆ ಇವ್ರು ಗೊತ್ತಾಗ್ತಾ ಇದೆ. ಅದು ಗೊತ್ತಾಗಿದ ತಕ್ಷಣ ನೀಟಾಗಿ ಪ್ರೊಸೆಸ್ ಆಗುತ್ತೆ. ಇಲ್ಲಿಂದ ಎಷ್ಟಾಗುತ್ತೋ ಇಲ್ಲಿ ನಾನು ತೊಗೊಂಡೋಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದೀವಿ. ಗೌರ್ಮೆಂಟು ಒಂದು ಪರ್ಮನೆಂಟ್ ಇದೇನೋ ಇದು ಟ್ರಾನ್ಸ್ಪ್ಲಾಂಟೇಷನ್ನ ಟೀಮ್ನ ಇಡಬೇಕು ಆ್ಯಕ್ಚುಲಿ. ಇದಕ್ಕೇನು ದುಡ್ಡಾಗಲ್ಲ, ಮಷಿನರಿಗಳು ಅವ್ರ ಹತ್ರನೇ ಇದೆ, ಒಂದು ಯಾಕಂದ್ರೆ ಫಾರೆಸ್ಟ್ ಆಫೀಸರ್ಗೆ ಎಕ್ಸ್ಪರ್ಟೀಸ್ ಇದೆ. ಇವರಿಬ್ಬರು ತಂದರೆ ತುಂಬ ಕಮ್ಮಿ ಚಾರ್ಜಲ್ಲಿ ಇದು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರೆ ಬರೀ ಮಷಿನರಿ ಆಮೇಲೆ ಕೆಲಸದವರೇ ಇದನ್ನು ಕಟ್ತಾ ಇದ್ದು ಮೆಡಿಸನಲ್ಲಿ ವೆರಿ 1000 rupees 2000 rupees ಒಂದು ಮರಕ್ಕೆ ಆಗೋಗುತ್ತೆ. ಸೊ ಈಸಿಲಿ ಮ್ಯಾನೇಜ್ ಆಗುತ್ತೆ. ಅದನ್ನು ಮಾಡಿದ್ರೆ ಖಂಡಿತ ಈಗ ಈ ಕೆಲಸವನ್ನು ಮೆಟ್ರೋ ಅವರು ಮಾಡಬೇಕಾಗಿತ್ತು. ನಾನು ಸುಮಾರು ಭಾಳಷ್ಟು ಸಲ ಹೇಳದ ಮೇಲೂ ಮಾಡಿರಲಿಲ್ಲ. ಬಟ್ ಆದರೆ ಈ ಒಂದು ಏನು ಕಾರ್ಯಕ್ರಮ ಅಥವಾ ಈ ಒಂದು ನಮ್ಮ ಮರಗಳನ್ನು ಇಲ್ಲಿಂದ ತೆಗೆದು ನಾವು ಸತ್ಯಸಾಯಿ ಹಾಸ್ಪಿಟಲ್ ಅವರು ಜಾಗ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಈಗ ಅವರು ತೋರಿಸ್ಕೊಂಡಿದ್ದಾರೆ. ಇದು ಅವ್ರಿಗೊಂದು ಪ್ರಸಿದ್ಧ ಆಗ್ಬೋದು. ಇದನ್ನು ನಾವು ಈಗ ವಿಜಯ್ ಇದ್ದಾರೆ, ರಾಮ್ ಇದ್ದಾರೆ, ಮತ್ತು ಕೆಲವರು ಇದ್ದಾರೆ, ಸತ್ಯಸಾಯಿ ಹಾಸ್ಪಿಟಲ್ ಅವರು ಇದ್ದಾರೆ. ಈ ಟೀಮ್ ಏನಿದೆ, ಈ ಟೀಮ್ ಅವರು ಇದ್ರ ಬಗ್ಗೆ ಒಂದು ತಜ್ಞರಲ್ಲ. ಅದು ಅದನ್ನು ಆದಷ್ಟು ಇದು ಒಂದು ರಿವ್ಯೂ ರೆಸ್ಟೋರೇಷನ್ ಟೀಮ್ ಅಂತ ಹೇಳಿ ಒಂದು ಟೀಮ್ ತಯಾರಿಸ್ಬೇಕು ಅಂತ ಹೇಳಿ ವಿಜಯ್ ಏನು ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೆಟ್ರೋ ಅವರು ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ತೋಟಗಾರಿಕೆ ಇಲಾಖೆ, ಇವೆಲ್ಲರೂ ಸೇರಿಕೊಂಡು ಕೆಲವೊಂದಿಷ್ಟು ಕಡೆಯಿಂದ ಅವ್ರವ್ರ ಕಡೆಯಿಂದ ಒಂದು 5-10 ಜನನ ಅವರು ಈ ಒಂದು ರಿವ್ಯೂ ರೆಸ್ಟೋರೇಷನ್ ಟೀಮಾಗಿ ಒಂದು ಮಾಡಿದರೆ ಇದೇ ಥರ ಒಂದು ಸಾಕಷ್ಟು ಟೀಮ್ಗಳನ್ನು ಮಾಡ್ಬೋದು, ತಂಡಗಳನ್ನು ನಾವು ತಯಾರಿಸ್ಬೋದು. ನಾವು ಕೂಡ ಇದಕ್ಕೆ ಬೇಕಾದ್ರೆ ಸಹಕರಿಸಲಿಕ್ಕೆ ಮೊದಲಿಂದಲೂ ನಾವು ಇದನ್ನು ಸಹಕರಿಸಲಿಕ್ಕೆ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಟುವಟಿಕೆಯಲ್ಲ ನಾವು ಭಾಗವಹಿಸ್ತೀವಿ ಅಂತ ಹೇಳಿ ಮುಂಚೆಯಿಂದ ಹೇಳಿದ್ವಿ. ಕೆಲವೊಂದು ಸಲ ಎಲ್ಲ ಸರ್ಕಾರ ಮಾಡ್ತಾ ಇಲ್ಲ ಅಂತಲೂ ನಾವು ಹೇಳ್ತಾ ಇಲ್ಲ. ಅಂದರೆ ನಾವು ಬಹುಶಃ ನಮ್ಮ ಸ್ವಲ್ಪ ಜೋರವಾಗಿ ನಾವು ಸರ್ಕಾರಕ್ಕೆ ಹೇಳಬೇಕಾಗತ್ತೆ ಅಥವಾ ಮೆಟ್ರೋಗೆ ಹೇಳಬೇಕಾಗತ್ತೆ. ಈ ಒಂದು ಈ 115 ಮರಗಳನ್ನು ನಾವೇನೀಗ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ತೆಗೆದು ಬೇರೆ ಕಡೆ ಹಾಕಬೇಕು ಅಂತಿದ್ದೀವಿ. ಇದ್ರಲ್ಲಿ ಬಹುಶಃ ಇಡೀ 115 ಮರ ಬರದೇ ಇರಲಿಕ್ಕಿಲ್ಲ. ಇದು ಒಂದು ಎಕ್ಸ್ಪೆರಿಮೆಂಟ್ ಥರನೇ ನಾವು ಮಾಡ್ತೇವೆ. ಆದರೆ 3-5 ವರ್ಷಗಳಿಗೆ ಏನು ಮರಗಳಿದ್ದಾವೆ, ಸಾಧಾರಣವಾಗಿ ಅಟ್ಲೀಸ್ಟ್ ಒಂದು 70-80% ಶೇಕಡ ಒಂದು 70-80% ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ. ಇನ್ನು ಮಾಡೋದನ್ನು ತಾನೆ ನಾವೆಲ್ಲರೂ ಇದಕ್ಕೆ ಸಹಕರಿಸಿದ್ರಿ.